ಹಲೋ ನಮಸ್ಕಾರ ಎಲ್ಲರಿಗೂ. ಅಪ್ಪ, ಇದೊಂದು ಅದೇನು ಗಲಾಟೆ ಅಂತ ನನಗೆ ಅರ್ಥ ಆಗ್ತದೆ. ಯಾರು ನೋಡ್ತಿದ್ಯೋ, ಮೋಸ್ಟ್ಲಿ ಅಲ್ಲಿ ಎದುರುಗಡೆ ಯಾವುದೋ ಒಂದು ನಾಯಿ ಇರಬೇಕು, ಅದನ್ನು ನೋಡಿ ಕಿಚ್ಕೋತಾ ಇದೆ, ಗುಗ್ಗುತ್ತಾ ಇದೆ. ನಾನು ಹೆಂಗೆ ಸ್ಟಾರ್ಟ್ ಮಾಡಲೇಬೇಡ್ವಾ ಇವತ್ತಿನ ವೀಡಿಯೋನ? ಓಕೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ಸಂಡೇ ಅಲ್ವಾ, ಸಂಡೇ ಆದರೆ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ. ಇವತ್ತು ಅಷ್ಟು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಹೊರಟು ನಿಂತಿದ್ದೀವಿ. ಲಾಸ್ಟ್ ಸಂಡೇ ನನ್ನ ನೆನಪಿದೆ, ಹೊರಗಡೆ ಹೋಗಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ನಾನು ತನಿಷ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಈ ಸಂಡೇ ಇನ್ನು ಮನೆಯಲ್ಲೇ ಇದ್ದೀನಿ, ಯಾಕಂದರೆ ಈ ಕೆಲಸ ಆಗ್ತಾ ಇದೆ ಇವನಿಗೆ. ಸತ್ಯವಾಗಲೂ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಅದನ್ನು ವೈಟ್ ಕಲರ್ದು ಕೊಡಿಸಿದ್ದೀವಿ ನಾವು, ಅದನ್ನು ಫುಲ್ ಡೇ ಯಾವಾಗ ಹೊರಗಡೆ ಹೋಗಬೇಕಾದ್ರೂ ಅಥವಾ ಹೊರಗಡೆಯಿಂದ ಬಂದ ತಕ್ಷಣ ಅದನ್ನು ಒರೆಸ್ತಾ ಇರೋದು, ಅದೇ ಕೆಲಸ ಅವನಿಗೆ. ಹೋಯ್ತಾ ಕೊಳೆ, ಏನಿವತ್ತು ಹೋಗಕ್ಕಿದ್ಯಾ ಇಲ್ವಾ? ಅವನು ಮಾತಾಡಲ್ಲ, ನಾನು ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಇವಾಗ ಓಡಿ ಬಂದು ಫುಲ್ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ಅದಕ್ಕೆ ಅವ್ನು ಫುಲ್ ಸೈಲೆಂಟ್. ನೀವು ಅನ್ಕೋಬೇಡಿ ಅವ್ನು ಸೈಲೆಂಟು, ಓ ಪಾಪ ಮಾತೇ ಆಡೋದಿಲ್ಲ ಅಂತ. ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ವಟ ವಟ ಅಂತ ಮಾತಾಡ್ತಾನೆ ಇರ್ತಾನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕತೆ, ಏನು ಗೊತ್ತಿಲ್ಲ, ಶುರು ಮಾಡೋಣ ಇವತ್ತಿನ ವೀಡಿಯೋನ. ಹೇಗೆಲ್ಲ ಹೋಗುತ್ತೆ ಈ ವ್ಲಾಗ್ ಅಂತ ನೋಡೋಣ. ಆಫ್ಟರ್ 10 ಮಿನಿಟ್ಸ್ ಇವನು ಇನ್ನೂ ಕ್ಲೀನ್ ಆಗಿಲ್ಲ, ಚಪ್ಪಲಿ ಇನ್ನೂ ಅದನ್ನು ಒರೆಸ್ತಾ ಇದ್ದಾನೆ, ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ನನಗೆ. ಆಯ್ತಾ ಮಾರಯ್ಯ, ಆಂಡ ಏಪ ಮುಗ್ಯರೆ ಡ್ರೈವ್ ವಾಶ್ ಅಲ್ಲ ನಿನ್ನ ತಲೆ. ವೈಟ್ ಮಕ್ಳಿಗೆ ಕೊಡಿಸ್ಬೇಡಿ, ಕೊಡಿಸಿದ್ರೆ ಈ ಮಕ್ಳಿಗೆ, ಎಲ್ಲ ಮಕ್ಕಳು ಆ್ಯಕ್ಚುಲಿ ವೈಟನ್ನು ಫುಲ್ ಕೊಳೆ ಮಾಡಿ ನಿಶ್ಚಿಂತೆಯಿಂದ ಇರ್ತಾರೆ, ಬಟ್ ನನ್ನ ಮಗ ವೈಟನ್ನು ಕೊಳೆ ಮಾಡಿ ಆ ಚಿಂತೆ, ಅದೇ ಚಿಂತೆಯಲ್ಲಿ ಇರ್ತಾನೆ, ಆ ಚಿಂತೆ ನಮಗೂ ಪಾಸ್ ಮಾಡ್ತಾನೆ. ಆಯ್ತಾ ಆಯ್ತಾ ಮಾರಾಯ ಇಲ್ವಾ? ಕೋಲೆ ಬಾಬಾ ಬೇಗ ಅದಕ್ಕೆ ಕ್ಲೀನ್ ಮಾಡ್ತೀವಿ. ನಮ್ಮ ಭಾಷೆಯಲ್ಲಿ ಮಾತಾಡಿದ ತಕ್ಷಣ ಹೆಂಗ್ ಹೆಂಗ್ ರಿಪ್ಲೈ ಬರ್ತಾ ಇದೆ ಅಂತ. ನಾನು ಅದನ್ನೇ ಏನಾದ್ರೂ ಇವಾಗ ಕನ್ನಡದಲ್ಲಿ ಕೇಳಿದಿದ್ರೆ ಅವನು ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ. ಡ್ಯಾಡ ಬಂದ್ರಂತೆ, ಇವಾಗ ಅವ್ರು ಕಿರ್ಚಿದ್ರೇನೆ ಇವ್ ನಿಲ್ಸೋದು, ಚಪ್ಪಲಿನ ಕ್ಲೀನ್ ಮಾಡೋದು ಅವಾಗಲೇ ನಿಲ್ಸೋದು, ಇಲ್ಲಾಂದ್ರೆ ನಿಲ್ಸಲ್ಲ. ಸರಿ ಬರೋದಿಲ್ಲ. ಓಕೆ, ನಾವು ಬಂದಿದ್ದು ಮಾತ್ರ ಸಿಟಿ ಸೆಂಟರ್ಗೇನೆ. ಈ ಸಲ ಸಿಟಿ ಸೆಂಟರ್ ಬಂದು ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ಒಂದಷ್ಟು ಜನ ನೋಡೋದಕ್ಕೆ ಸಿಕ್ಕಿದ್ರು, ಯಾರೆಲ್ಲ ನೋಡೋದಕ್ಕೆ ಸಿಕ್ಕಿದ್ರು ಅಂತ ವೀಡಿಯೋ ನೋಡ್ತಾ ಇರಿ ಗೊತ್ತಾಗುತ್ತೆ. ಹಾಗೆ ತನಿಷ್ಗೆ ಆ್ಯಕ್ಚುಲಿ ಶೂ ಬೇಕಾಗಿತ್ತು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲೊಂದು ಶೂ ಇಷ್ಟ ಆಯಿತು ಇವನಿಗೆ, ಬಟ್ ಟ್ರಯಲ್ ಮಾಡಿದಾಗ ಅದು ತುಂಬ ದೊಡ್ಡದಾಯಿತು, ಹಾಗಾಗಿ ಇದು ಬೇಡ ಅಂತ ಬಿಟ್ವಿ. ಅವನೊಂದು ಶೂ ನೋಡ್ದೆ, ಆಯ್ತಾ, ಆ ಶೂ ತುಂಬ ದೊಡ್ಡದಿದೆ, ಅವ್ನಿಗೆ ಅದು ಬೇಕು ಅಂತ ಇವಾಗ ಕೇಳ್ತಾ ಇದ್ದಾನೆ. ಜೋಕರ್ ಇಂದ ದೊಡ್ಡದಿದೆ ಅವನು, ಏನಂದ್ರೆ ಲೆಫ್ಟ್ ದು ಒಂದು ಫಿಂಗರ್, ಸೆಕೆಂಡ್ ಫಿಂಗರ್ ಅದು ಉದ್ದ ಇದೆ ತುಂಬಾ, ಲೆಫ್ಟ್ ದು ಮಾತ್ರ ತುಂಬಾ ಬೆಂಡೆಕಾಯಿ ಇದೆ, ಇಷ್ಟ ಎಕ್ಸ್ಟ್ರಾ ಇದೆ, ಇಷ್ಟ ಎಕ್ಸ್ಟ್ರಾ ಇದೆ ಅವ್ನು ಲೆಫ್ಟ್ ಟೋ, ಸೆಕೆಂಡ್ ಟೋ ಇಷ್ಟ ಎಕ್ಸ್ಟ್ರಾ ಇದೆ. ಅದ್ ಯಾಕೆ ಆ ತರ, ಅದಕ್ಕೆ ಅವ್ನ ಶೂ ಸೈಜ್ ಕರೆಕ್ಟ್ ಆಗಿ ತಗೊಳ್ಳೋದಕ್ಕೆ ಆಗುದಿಲ್ಲ, ಒಂದ್ ಕಾಲ್ಗೆ ದೊಡ್ಡದ್ ಬೇಕು, ಒಂದ್ ಕಾಲ್ಗೆ ಚಿಕ್ಕದ್ ಬೇಕು, ಆ ತರ ಆಗುತ್ತೆ. ಇವಾಗ ಫುಲ್ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಶೂ ಸಿಗ್ತಾ ಇಲ್ಲ. ಆಯ್ತು ನೋಡೋಣ, ವಿಲ್ ಸೀ ಇನ್ ಸಮ್ ಅದರ್ ಶಾಪ್. ಇದೊಂದು ಟಾಪ್ ನೋಡಿ, ಈ ಟಾಪ್ ಇಷ್ಟ ಆಗಲಿಲ್ಲ ನನಗೆ, ಬಟ್ ಕಲರ್ ಇಷ್ಟ ಆಯಿತು. ಕಲರ್ ಯಾಕೆ ಇಷ್ಟ ಆಯಿತು ಅಂದರೆ, ಈ ಕಲರ್ದು ಟಾಪ್ ಡ್ರೆಸ್ ಸಲ್ವರ್ ಏನೂ ಇಲ್ಲ ನನ್ನ ಹತ್ರ, ಹಾಗಾಗಿ ಅದನ್ನು ನೋಡ್ಕೊಂಡು ಇದೊಂದು ಕಲರ್ ತೊಗೋಬೇಕಲ್ವಾ ಅಂತ ಅನ್ಕೋತಾ ಇದ್ದೆ. ಹಾಗೆ ಏನು ಗೊತ್ತಾ, ನಾನು ಯಾವತ್ತಾದರೂ ಶಾಪಿಂಗ್ ಹೋದರೆ ಫುಲ್ಲು ಹುಡ್ಕೋದಾಯ್ತಾ, ಡಿಫ್ರೆಂಟ್ ಆಗಿರೋದು ತೊಗೋಬೇಕು ಅಂತ ಎಷ್ಟು ಹುಡುಕ್ತೀನಿ ಗೊತ್ತಾ, ಬಟ್ ಲಾಸ್ಟಲ್ಲಿ ಡಿಫ್ರೆಂಟ್ ಹೋಗಿ ವೆರಿ ಕಾಮನ್ ಆಗಿರೋವಂಥದ್ದೇ ನನಗೆ ಸಿಗುತ್ತೆ. ಯಾಕಂದರೆ ನಾನು ಹಾಕಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾರೋ ಒಬ್ರು ಹಾಕೊಂಡಿರೋದನ್ನ ನಾನು ನೋಡ್ತೀನಿ, ಅವಾಗ ಫುಲ್ ಅಪ್ಸೆಟ್ ಆಗುತ್ತೆ, ಅಯ್ಯೋ ದೇವ್ರೆ ಇಷ್ಟೆಲ್ಲ ಡಿಫ್ರೆಂಟ್ ಆಗಿರೋದು ಬೇಕು ಅಂತ ಹುಡುಕಿದ್ರು ಕಾಮನ್ ಆಗಿರೋದೇ ಸಿಗುತ್ತಲ್ವಾ ಅಂತ. ಹಾಗೆ ತನಿಷ್ ಈ ವಾಚ್ ತೋರಿಸಿ, ಅದರಲ್ಲಿ ಕಲ್ಲಿದೆ ಅಲ್ವಾ ಸ್ಟೋನ್ಸ್, ಅದನ್ನು ಡೈಮಂಡ್ ಅಮ್ಮ ಇದು ಡೈಮಂಡ್ ವಾಚ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅಂತ ಹೇಳ್ತಾ ಇದ್ದಾನೆ. ಡೈಮಂಡ್ ಅಲ್ಲ ಬರೀ ಸ್ಟೋನ್ ಅಂದರೆ ಅವನಿಗೆ ಅರ್ಥನೇ ಆಗಲ್ಲ, ಸ್ಟೋನ್ಸ್ ಎಲ್ಲ ಡೈಮಂಡ್ ಅಂತ ಅನ್ಕೊಂಡಿದ್ದಾನೆ. ಹಾಗೆ ನೀವು ಯಾರನ್ನ ನೋಡ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿರೋಂಥ ರೂಪೇಶ್ ಶೆಟ್ಟಿನ, ಅವ್ರದ್ದೊಂದು ಮೂವಿದು ಟೀಸರ್ ರಿಲೀಸ್ಗೆ ಅಂತ ಸಿಟಿ ಸೆಂಟರ್ಗೆ ಬಂದಿದ್ರು. ಸಪೋರ್ಟ್ ಮಾಧ್ಯಮ ಇದು ಮಾಡಿದ
ನಿಮ್ಮೆಲ್ಲರಿಗೂ ರೂಪೇಶ್ ಶೆಟ್ಟಿನ ನೋಡಿ ತುಂಬಾ ಖುಷಿಯಾಯಿತು ಅಂತ ಅನ್ಕೋತೀನಿ. ಬಟ್ ಯಾರಾದರೂ ಕನ್ನಡದವ್ರ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ರೂಪೇಶ್ ಶೆಟ್ಟಿ ಏನ್ ಮಾತಾಡಿದ್ದು ಅಂತ ಅರ್ಥ ಆಗಿರಲ್ಲ, ಯಾಕಂದ್ರೆ ಅವ್ರು ಮಾತಾಡಿದ ಭಾಷೆ ತುಳು ಆಗಿತ್ತು. ನಮ್ಮೂರವ್ರು ನೋಡ್ತಾ ಇದ್ರೆ ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಇವಾಗ ನಾನು ಆಕ್ಚುಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನೋ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನೋ ಅದು ಗೊತ್ತಿಲ್ಲ, ಯಾಕಂದ್ರೆ ಫುಲ್ ಬಿಸಿ ಆಗಿದೆ ಆಕ್ಟರ್ಸ್ ನ ನೋಡೋದ್ರಲ್ಲಿ. ಇವಾಗ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇರೋದು ವೈಟ್ ಶರ್ಟ್ ಹಾಕೊಂಡು ಬೊಕ್ಕೆ ಇಟ್ಕೊಂಡಿದಾರಲ್ಲ ಗ್ರೀನ್ ಕಲರ್ದೇನೋ, ಅವರು ಭೋಜರಾಜ್ ವಾಮಂಜೂರ್ ಅಂತ ಫೇಮಸ್ ತುಳು ಕಾಮಿಡಿಯನ್ ಅವರು. ಇವಾಗ ನಾನು ಜೂಮ್ ಮಾಡಿ ತೋರಿಸ್ತಾ ಇರೋದು ವೈಟ್ ಶರ್ಟ್ ತಲೆ ಕೈ ಇಡ್ತಾ ಇದ್ದಾರೆ ನೋಡಿ. ಅವರು ದೇವದಾಸ್ ಕಾಪಿಕಾಡ್ ಅಂತ ಅವರು ಡೈರೆಕ್ಟರ್ ಆಕ್ಟರ್ ಕಾಮಿಡಿಯನ್ ಎಲ್ಲ, ಇವರೆಲ್ಲ ತುಳು ಮೂವಿನಲ್ಲಿ ಇದ್ರೆ ನಕ್ಕು ನಕ್ಕು ಸಾಕಾಗುತ್ತೆ. ಇವರೆಲ್ಲ ಇಲ್ಲ ಅಂದ್ರೆ ನಿಜವಾಗ್ಲೂ ಬೋರ್ ಆಗುತ್ತೆ ಮೂವಿ ಗೊತ್ತಾ. ಈಗ ಮತ್ತೆ ಶಾಪಿಂಗ್ ಬಂದ್ವಿ ನಾವು. ಓಕೆ, ಇಷ್ಟೆಲ್ಲ ಆಯ್ತಾ. ಇವಾಗ ಕಾರ್ನ ಪಾರ್ಕಿಂಗ್ ಅಲ್ಲೇ ಬಿಟ್ಟು ನಾವು ಸೀದಾ ಹಂಪನ್ ಕಟ್ಟೆಗೆ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದಕ್ಕಿಂತ ಮುಂಚೆ ಇಂಡಿಪೆಂಡೆನ್ಸ್ ಡೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದಾರೆ ನೋಡಿ. ನಮ್ಮ ಕಲ್ಚರ್ ಎದ್ದು ಕಾಣಿಸ್ತಾ ಇದೆ. ಆಟ, ಕಂಬಳ, ಪಿಲಿನಲಿಕೆ, ನಮ್ಮ ತುಳುನಾಡಿನ ಜನಗಳಿಗೆ ಆಟ, ಕೋಲ, ಕಂಬಳ, ಆಮೇಲೆ ಪಿಲಿನಲಿಕೆ ಅಂದ್ರೆ ತುಂಬಾ ಇಷ್ಟ. ಪಿಲಿನಲಿಕೆ ಅಂದ್ರೆ ಟೈಗರ್ ಡ್ಯಾನ್ಸ್, ಇದೆಲ್ಲ ನಮ್ಮ ಕಲ್ಚರ್. ಟೈಗರ್ ಡ್ಯಾನ್ಸ್ ಒಂದು ಮ್ಯೂಸಿಕ್ ಕೇಳಿಸಿದ ತಕ್ಷಣ ಯಾರಾದರೂ ಆಗಿರಲಿ, ಹುಡುಗಿರಾಗಿರ್ಲಿ, ಹುಡುಗರಾಗಿರ್ಲಿ, ಚಿಕ್ಕವರಾಗಿರ್ಲಿ, ವಯಸ್ಸಾಗಿದ್ರು ಪರವಾಗಿಲ್ಲ, ಕುಣಿಯಕ್ಕಾಗಿಲ್ಲ ಅಂದ್ರೂ ಮನಸ್ಸಲ್ಲೇ ನಾವು ಕುಣಿತಾ ಇರ್ತೀವಿ, ಅಷ್ಟು ಹುಚ್ಚು ನಮಗೆ. ಸದ್ಯಕ್ಕೆ ಇವಾಗ ಫೈನಲಿ ಹಂಪನಕಟ್ಟೆಗೆ ಬಂದು ರೀಚ್ ಆಗಿದ್ದೀವಿ. ನಾವು ಬರ್ತಾ ಆಟೋದಲ್ಲಿ ಬಂದ್ವಿ, ಹೋಗ್ತಾ ಸಿಟಿ ಸೆಂಟರ್ ತನಕ ಸೀದಾ ನಡ್ಕೊಂಡು ಹೋದ್ವಿ. ಇಲ್ಲಿಗೆ ಯಾಕೆ ಬಂದಿದ್ದು ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ, ನಂದೊಂದು ಸ್ಕ್ರೀನ್ ಗಾರ್ಡ್ ಹೋಗಿ ಮೊಬೈಲ್ದು ಎಷ್ಟು ದಿನ ಆಯಿತು, ಅದಕ್ಕೆ ಫೈನಲಿ ಇವತ್ತು ಮುಹೂರ್ತ ಸಿಕ್ಕಿದೆ. ನಾನು ಯಾವಾಗಲೂ ಪ್ರತಿ ಸಲನೂ ಇಲ್ಲಿಗೆ ಬಂದು ಹಾಕ್ಸೋದು. ನನ್ನ ಮೊಬೈಲ್ ಒಂದು ಹೊಸ ಕವರ್ ಸಿಕ್ಕಿದೆ, ಚೆನ್ನಾಗಿದೆಲ್ಲ. ಇದು ತೋರಿಸಿದೆ ನನ್ನ ಕವರ್ ತೋರಿಸಿದೆ ಅವ್ರಿಗೆ, ಕವರ್ ಹೇಗಿದೆ ಹೇಳು ಅಂತ. ಅದಕ್ಕೆ And this is my new phone cover with glass. Yeah, idu glass idu glass idu bidre kelagade hordogutante ಒಂದು ಫೈಬರ್ ದಲ್ಲಿ. ಸೊ ಅವ್ರು ನನಗೆ ಹೇಳಿದ್ರು ಬಿ ಕೇರ್ಫುಲ್, ಇದು ಹೊಡೆದೋಗುತ್ತೆ ಕೆಳಗಡೆ, ಒಂದ್ ಎರಡ್ ಸಲ ಕಂಟಿನ್ಯೂಸ್ ಆಗ ಅಥವಾ ಜೋರಾಗಿ ಬಿದ್ರೆ ಹೊಡೆದೋಗುತ್ತೆ ಅಂತ. ದಿಸ್ ಇಸ್ ಸೋ ಕ್ಯೂಟ್. ಬ್ಯಾಡ್ ಡಿಸಿಷನ್ಸ್ ಅನ್ನ ಅದನ್ನ ಸರಿಯಾಗಿ ತೋರ್ಸಕ್ಕೂ ಬಿಡಲ್ಲ. ದಿಸ್ ಇಸ್ ಮೈ ನ್ಯೂ ಫೋನ್ ಕವರ್. ದೂರ್ ಕ್ಯೂಸಿ ಏನ್ ಗೊತ್ತು, ಎಕ್ಸ್ಕ್ಯೂಸ್ ಮೀ, ಕೇಳಿ ಎಲ್ಲ ಇದನ್ನ ಎಲ್ಲ ಒಂದು ಹೋಗಿದ್ ಬರೀ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ಕೆ ಅಂತ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಹೊಸ ಮೊಬೈಲ್ ಕವರ್ ಕೂಡ ತಗೊಂಡ್ಬಿಡು, ನಿಂದೊಂದು ಮೊಬೈಲ್ ಕತೆ ಮುಗಿಲಿ ಅಂತ. ಸಿಕ್ಕಿದೆ ಚಾನ್ಸ್ ಅಂತ ಹೇಳುನು ತಗೊಂಡು ನನ್ನ ಮೊಬೈಲ್ಗೆ ಇವಾಗ ಒಂದು ಹೊಸ ಲುಕ್ನ ಕೊಟ್ಟಿದ್ದೀನಿ. ಇವಾಗ ಮತ್ತೆ ವಾಪಸ್ ಸಿಟಿ ಸೆಂಟರ್ಗೆ ನಡ್ಕೊಂಡು ಹೋಗ್ತಾ ಫ್ರೆಂಚ್ ಫ್ರೈಸ್ ನೋಡಿದ್ವಿ, ಇದನ್ನ ನೋಡಿದ್ರೆ ಬಿಡ್ತಾರ ಹೇಳಿ ತಗೊಂಡ್ವಿ. ಬ್ಯಾಕ್ ಹೋಮ್ ಟೈಮ್ ಆಗಿದೆ 10:30. ಇವಾಗ ಮನೆಗೆ ಬಂದಿದ್ದು 9 ಗಂಟೆಗೆ ಬಂದಿದ್ದೀವಿ ನಾವು ಆಕ್ಚುಲಿ. ಬಟ್ ಮನೆಯೊಳಗಡೆ ಬಂದಿದ್ದು ಇವಾಗ 10:30. ಏನು ಮಾಡ್ತಾ ಇದ್ರಿ ಅಷ್ಟೊತ್ತು ಅಂತ ಕೇಳಿದ್ರೆ 9:00 ನಾವು ಬಂದ್ವಾ. ಬಂದ್ಬಿಟ್ಟು ಸೀದಾ ಆಂಟಿ ಮನೆಗೆ ಹೋದ್ವಿ, ಯಾಕಂದರೆ ಪ್ರತಿ ಸಂಡೆ ನಮ್ಮ ಊಟ ಆಂಟಿ ಮನೆಯಲ್ಲಿ ಇರುತ್ತೆ. ಆಂಟಿ ಅಂದರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಮಾಮಿ ಮಾಡಿದ್ದು ಬಿರಿಯಾನಿ ಅಂತ ಹೇಳಿದೆ. ಮಾಮಿ ಅಂದರೆ ನನ್ನ ಹಸ್ಬೆಂಡ್ನ ಮಾಮಿ ಮಾಡಿದ ಬಿರಿಯಾನಿ ಅಂತ ಹೇಳಬೇಕಾಗಿತ್ತು. ಬಟ್ ಹಸ್ಬೆಂಡ್ ಅನ್ನೋದು ಮೆನ್ಷನೇ ಮಾಡಿಲ್ಲ ನಾನು, ಬಟ್ ಕಮೆಂಟಲ್ಲಿ ಪಿನ್ ಮಾಡಿದೆ, ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ನಾನು. ನನ್ನ ಹಸ್ಬೆಂಡ್ ಮಾಮಿ ಆಯಿತಾ, ನನ್ನ ಮಾಮಿ ಅಲ್ಲ, ನಾನು ಅವ್ರನ್ನ ಆಂಟಿ ಅಂತ ಕರಿತೀನಿ. ಸೊ ಅಲ್ಲೇ ಎವ್ರಿ ವೀಕ್ ಸಂಡೇ ನಮ್ಮದು ಊಟ ಅಲ್ಲೇ ಆಗುತ್ತೆ. ತನಿಷ್ ಬೇರೆ, ಅವನಿಗೆ ಪ್ರತಿ ಸಂಡೇ ಅಲ್ಲಿ ಹೋಗೋದು, ಊಟ ಮಾಡೋದು, ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಅಲ್ಲಿ ತರಲೆ ಎಲ್ಲ ಮಾಡ್ತಾ ಇರ್ತಾನೆ, ಅದೆಲ್ಲ ಅವನಿಗೆ ತುಂಬ ಇಷ್ಟ. ಅವನು ಮನೆಯಿಂದ ಹೊರಡ್ಬೇಕಾದ್ರೇ ಹೇಳಿದ, ಹೊರಗಡೆ ಎಲ್ಲ ಊಟ ಮಾಡೋದು ಬೇಡ, ನಾವು ದೊಡ್ಡನ ಮನೆಗೆ ಹೋಗಿ ಊಟ ಮಾಡೋಣ ಅಂತ. ದೊಡ್ಡ ಅಂದರೆ ಅವನು ದೊಡ್ಡ ಅಂತ ಕರೆಯೋದು, ದೊಡ್ಡ ಅಂದರೆ ಅಜ್ಜಿ
ಆಯ್ತಾ, ಅಜ್ಜಿ ಆಗ್ಬೇಕು ತನಿಷ್ಕೆ, ದೊಡ್ಡನ ಮನೇಲೆ ಹೋಗಿ ಊಟ ಮಾಡೋಣ ಅಂತ ಹೇಳಿದ್ದ. ಅವನಿಗೇನೋ ಒಂದು ಖುಷಿ ಅಲ್ಲಿ ಹೋಗೋದು ಅಂತ, ಅಲ್ಲಿ ಹೋಗೋದು ಅಂದರೆ ಅದಕ್ಕೆ ನಾವು ಸೀದಾ ಅಲ್ಲಿಗೆ ಹೋಗಿ ಅಲ್ಲೇ ಫ್ರೆಂಚ್ ಫ್ರೈಸ್ ಮಾತ್ರ ತಿಂದಿದ್ದು ನೀವಲ್ಲಿ, ನಾವು ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ. ಆಮೇಲೆ ಸೀದಾ ಹೋಗಿ ನಾನು ಚಪಾತಿ ತಿಂದೆ ಎರಡು, ತನಿಷ್ ಊಟ ಮಾಡ್ದ ಅಷ್ಟೆ. ಆಮೇಲೆ ಅದಕ್ಕೆ ಆಮೇಲೆ ಊಟ ಎಲ್ಲ ಮಾಡಿ ಅಲ್ಲೊಂದು ಸ್ವಲ್ಪ ತಿದ್ದು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿ ಮಧ್ಯಾಹ್ನ ಒಂದಷ್ಟು ನಕ್ಕಿದ್ದಾಯ್ತು. ಇವಾಗ ರಾತ್ರಿ ಒಂದಷ್ಟು ನಕ್ಕಿದ್ದಾಯ್ತು, ಚೆನ್ನಾಗಿ ನಕ್ಕಿದ್ದೀನಿ ಇವತ್ತೆಲ್ಲ. ಕಿಕ್ಕಿ ದೊಡ್ಡವರೆಲ್ಲ ಹೇಳ್ತಾರೆ ಜಾಸ್ತಿ ನಗ್ಬಾರ್ದು, ನಕ್ಕಿದ್ರೆ ಆಮೇಲೆ ಅಳಕ್ ಸಿಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಿದೆ. ಮಧ್ಯಾಹ್ನ ಅಂತೂ ಕಂಟ್ರೋಲ್ ಮಾಡ್ದಿರೋಷ್ಟು ನಗು ಬರ್ತಾ ಇತ್ತು ನನಗೆ. ಹುಚ್ಚಿ ಥರ ಏನೋ ಒಂದು ಜೋಕ್ ಆಯಿತು, ಅದನ್ನು ನೆನ್ಸ್ಕೊಂಡು 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 ಮತ್ತೆ ಮತ್ತೆ ನಗೋದು. ಆಮೇಲೆ ನಾನು ಸೈಲೆಂಟ್ ಆದರೂ ನನ್ನ ಮಗ ಒಬ್ಬ ಬಂದು ಬಂದು ಅದನ್ನು ನೆನಪಿಸಿ ಇನ್ನೂ ನಗಿಸ್ತಾ ಇದ್ದ. ಜೋಕ್ ಹೇಳೋದಿಲ್ಲ ಏನು ಅಂತ. ಈಗ ನನಗೆ ಮತ್ತೆ ನಗು ಬರುತ್ತೆ, ಪ್ಲೀಸ್ ಕಂಟ್ರೋಲ್ ಕಾರ್ತಿ. ಓಕೆ, ಹಾಗೆ ಹಾಗೆ ಕತೆ. ಇವತ್ತು ಸಂಡೇ, ನಾವು ನಮಗೆ ಸಿಟಿ ಸೆಂಟರ್ಗೆ ಹೋಗಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಹೋಗೋಕ್ಕೆ ಸಿಗೋದೇ ಸಿಟಿ ಸೆಂಟರ್ಗೆ, ಯಾವ ಜಾಗವೂ ಸಿಗೋಲ್ಲ. ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದರೆ ತನಿಷ್ಗೆ ಶೂಸ್ ಬೇಕಾಗಿತ್ತು ಮೇಯ್ನಾಗಿ, ಅದು ಸಿಗಲಿಲ್ಲ ನಮಗೆ. ಒಂದೊಂದು ಪ್ರಾಬ್ಲಮ್ ಇದೆ, ಒಂದೊಂದು ಲೆಫ್ಟ್ ಲೆಗ್ದು, ಲೆಫ್ಟ್ ಇದಲ್ವಾ, ಲೆಫ್ಟ್ ಲೆಗ್ದು ಸೆಕೆಂಡ್ ಟೋ ಸ್ವಲ್ಪ ಉದ್ದ ಇದೆ ಆಯ್ತಾ, ಒಂಥರ ವಿಚಿತ್ರ ಕಾಲು. ಒಂದು ಶೂಸೇ ಸಿಗಲ್ಲ ನನ್ನ ಕಾಲ್ಗೆ ಸಿಗಲ್ಲ, ಯಾಕಂದರೆ ನಂದು ಚಿಕ್ಕ ಕಾಲು, ವರ್ಲ್ಡ್ಸ್ ವೆರಿ ಸ್ಮಾಲ್ ಲೆಗ್ ಅಂತ ಹೇಳ್ಬೋದು. ಹುಡುಕ್ತೀನಿ ಎಷ್ಟೊಂದು ಸಲ, ಕೆಲವೊಂದು ಸಲ ಅಂಗಡಿಯವ್ರು ಹೇಳ್ತಾರೆ ನೀವು ಮಕ್ಕಳದು ಇದಕ್ಕೆ ಹೋಗ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ದಾರೆ ತುಂಬ ಜನ. ಅಷ್ಟು ಚಿಕ್ಕ ಕಾಲು ನಂದು, ನನಗೆ ಸಿಗಲ್ಲ ಅಂದ್ಕೊಂಡ್ರೆ ಇವೊಂದು ಇನ್ನೂ ವಿಚಿತ್ರವಾಗಿರೋ ಕಾಲು. ಈ ಕಾಲಿಗೆ ರೈಟ್ ಲೆಗ್ಗೆ ಸರಿಯಾದರೆ ಲೆಫ್ಟ್ ಲೆಗ್ಗೆ ಆ ಶೂ ಸರಿಯಾಗೋದಿಲ್ಲ, ಅಥವಾ ಲೆಫ್ಟ್ ಲೆಗ್ಗೆ ಸರಿಯಾದರೆ ರೈಟ್ ಲೆಗ್ಗೆ ಅದು ಲೂಸ್ ಆಗುತ್ತೆ, ಹಾಗೆಲ್ಲ ಆಗುತ್ತೆ. ಸೊ ಅವನಿಗೊಂದು ಸ್ವಲ್ಪ ಹುಡುಕ್ಬೇಕು. ಇವತ್ತು ಸಿಗಲಿಲ್ಲ, ಬಟ್ ಅವನಿಗೊಂದು ಸ್ವಲ್ಪ ಬೇಜಾರಿದೆ ಶೂನೇ ಸಿಕ್ಕಿಲ್ಲ ಅಂತ. ಓ, ನಾನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ ನಿಮ್ಗೆ. ಏನಾದರೂ ಬೋರ್ ಆದರೆ, ಹೊಸ ಆಡಿಯನ್ಸ್ ಯಾರಾದರೂ ಇದ್ದು ಬೋರ್ ಆದರೆ ಐ ಆಮ್ ಸೋ ಸಾರಿ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.